ಸೆಕ್ಷನ್ 497 ಕಸದ್ ಬುಟ್ಟಿಗ್ ಹೋಯ್ತು. ಎರಡು ಕೈ ಹೊಡೆದ್ರೆ ಮಾತ್ರ ಚಪ್ಪಾಳೆ ಅಲ್ವಾ. ತಪ್ಪು ಇಬ್ಬರಲ್ಲೂ ಇದ್ದಾಗ ಒಬ್ರನ್ನೇ ಶಿಕ್ಷಿಸೋದು ಕಾನೂನಿಗೆ ವಿರುದ್ಧವಾದದ್ದು. ಇಲ್ಲಿ ಗಂಡ ಹೆಂಡತಿಯ ಯಜಮಾನನೂ ಅಲ್ಲ, ಹೆಂಡತಿ ಗಂಡನ ಗುಲಾಮಳೂ ಅಲ್ಲ. ಅನೈತಿಕ ಸಂಬಂಧ ಅಥವಾ ವ್ಯಭಿಚಾರವನ್ನ ಅಪರಾಧ ಅಂತ ಪರಿಗಣಿಸಿ 158 ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ರೂಪಿಸಲಾಗಿದ್ದ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 497 ಅಸಾಂವಿಧಾನಿಕ ಅಂತ ಸರ್ವಾನುಮತದಿಂದ ಸಾರಿ ಸರ್ವೋಚ್ಚ ನ್ಯಾಯಾಲಯ ಗುರುವಾರ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಸಂಸಾರದಲ್ಲಿನ ಅನೈತಿಕ ಸಂಬಂಧದಿಂದಾಗಿ ಅತಿ ಹೆಚ್ಚು ಅನಾಚಾರಕ್ಕೆ, ದಮನಕ್ಕೆ, ಅನ್ಯಾಯಕ್ಕೆ ಒಳಗಾಗ್ತಿದ್ದೆ ಮಹಿಳೆ. ಗಂಡ ಏನ್ ಮಾಡಿದ್ರು ತಪ್ಪಿಸ್ಕೊಳ್ತಿದ್ದ. ಈಗ ಕಾನೂನಿನ ಅಡಿಯಲ್ಲಿ ಗಂಡ ಹೆಂಡತಿಯರಿಬ್ರು ಸಮಾನರು ಅಂತ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ವೈಯಕ್ತಿಕ ಘನತೆಗೆ ಹಾಗೆ ಮಹಿಳೆಯ ಸಮಾನತೆಗೆ ಧಕ್ಕೆ ತಂದ್ರೆ ಸಂವಿಧಾನ ಮಧ್ಯ ಪ್ರವೇಶಿಸಲೇಬೇಕಾಗತ್ತೆ. ಗಂಡ ಹೆಂಡತಿಯ ಯಜಮಾನನಲ್ಲ ಅಂತ ಸಾರಿ ಸಾರಿ ಹೇಳೋ ಸಮಯ ಬಂದಿದೆ. ಗಂಡ ಮತ್ತು ಹೆಂಡತಿಯ ನಡುವೆ ಲಿಂಗ ತಾರತಮ್ಯ ಮಾಡೋದು ಕಾನೂನಿನ ಸಾರ್ವಭೌಮತ್ವಕ್ಕೆ ವಿರುದ್ಧವಾದುದು ಅಂತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಹಾಗೆ ಇತರ ನಾಲ್ವರು ನ್ಯಾಯಮೂರ್ತಿಗಳು ಶರ ಬರೆದಿದ್ದಾರೆ. ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ನಿವೃತ್ತರಾಗ್ತಿರೋ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ, ನ್ಯಾಯಮೂರ್ತಿ ಚಂದ್ರಚೂಡ್, ನ್ಯಾಯಮೂರ್ತಿ ನಾರಿಮನ್, ನ್ಯಾಯಮೂರ್ತಿ ಖಾನ್ವಿಲ್ಕರ್ ಅವರ ಅಭಿಪ್ರಾಯಕ್ಕೆ ದನಿಗೂಡಿಸಿದ ವಿಭಾಗೀಯ ಪೀಠದಲ್ಲಿನ ಏಕೈಕ ಮಹಿಳಾ ನ್ಯಾಯಮೂರ್ತಿ ಇವತ್ತು ಮಲ್ಹೋತ್ರಾ ಕೂಡ ವ್ಯಭಿಚಾರ ಅಪರಾಧವಲ್ಲ ಅನ್ನೋ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಮಹಿಳೆಯ ದನಿಗೆ ಸ್ವಾಯತ್ತತೆಗೆ ವಿರುದ್ಧವಾಗಿದ್ದು ಈ ಕಾನೂನಿಗೆ ವಿರುದ್ಧವಾಗಿ ನೀಡಲಾಗಿರೋ ಈ ತೀರ್ಪಿಗೆ ಎಲ್ಲಾ ಕಡೆಯಿಂದ ಭಾರಿ ಹರ್ಷೋದ್ಗಾರಗಳು ಕೇಳಿ ಬರ್ತಿದೆ. ಇನ್ನು ಅಷ್ಟಕ್ಕೂ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 497 ಹೇಳೋದೇನು? ಯಾವುದೇ ವ್ಯಕ್ತಿ ಮತ್ತೊಬ್ಬ ಪುರುಷನ ಹೆಂಡತಿಯೊಂದಿಗೆ ಅನುಮತಿ ಇಲ್ಲದೆ ಲೈಂಗಿಕ ಸಂಬಂಧ ಬೆಳೆಸಿದ್ರೆ ಅಥವಾ ಅದು ಅತ್ಯಾಚಾರವಾಗದೇ ಇದ್ರೆ ಅದನ್ನ ಅಪರಾಧ ಅಂತ ಪರಿಗಣಿಸಲಾಗತ್ತೆ. ಇದಕ್ಕೆ 5 ಜೈಲು ಶಿಕ್ಷೆಯನ್ನ ಹಾಗೆ ದಂಡವನ್ನ ವಿಧಿಸಬಹುದು. ಅಪರಾಧದಲ್ಲಿ ವ್ಯಭಿಚಾರದಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯನ್ನ ಶಿಕ್ಷಿಸುವಂತಿಲ್ಲ. ಐಪಿಸಿ ಸೆಕ್ಷನ್ 497 ಅಡಿಯಲ್ಲಿ ಪರಸ್ತ್ರೀಯೊಂದಿಗೆ ವ್ಯಭಿಚಾರ ನಡೆಸುವ ಗಂಡನಿಗೆ ಶಿಕ್ಷೆ ಕೊಡಲಾಗ್ತಿತ್ತು. ಆದ್ರೆ ಪರಪುರುಷನ ಅನುಮತಿಯೊಂದಿಗೆ ಆ ಪುರುಷನ ಹೆಂಡತಿಯೊಂದಿಗೆ ಲೈಂಗಿಕ ಸಂಬಂಧ ಬೆಳೆಸಿದ್ರೆ ಅದು ಅಪರಾಧದಿಂದ ಹೊರತಾಗ್ತಿತ್ತು. ಅಲ್ಲದೆ ವ್ಯಭಿಚಾರಕ್ಕೆ ಉತ್ತೇಜನ ಕೊಟ್ಟಿದ್ದಾಳೆ ಅಂತ ಆ ಪರಸ್ತ್ರೀ ಅಥವಾ ವ್ಯಭಿಚಾರದಲ್ಲಿ ಪಾಲ್ಗೊಂಡ ಆ ಮಹಿಳೆಯ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ಳೋ ಹಾಗಿರ್ಲಿಲ್ಲ. ಈಗ ಇದೇ ಸೆಕ್ಷನ್ ಅನ್ನ ಅಸಾಂವಿಧಾನಿಕ ಅಂತ ಪರಿಗಣಿಸಲಾಗಿದೆ. ಈ ಪ್ರಕರಣದಲ್ಲಿ ಅರ್ಜಿ ಹಾಕಿದವರು ವ್ಯಭಿಚಾರದಲ್ಲಿ ಅಥವಾ ಅನೈತಿಕ ಸಂಬಂಧದಲ್ಲಿ ತೊಡಗಿದ ಪುರುಷನ ಮೇಲೆ ಮಾತ್ರ ಯಾಕೆ ಕಾನೂನು ಕ್ರಮ ಜರುಗಿಸಬೇಕು, ಮಹಿಳೆಯ ಮೇಲೂ ಕೂಡ ಕ್ರಮ ಜರುಗಿಸಬೇಕು ಅಂತ ಕೋರಲಾಗಿತ್ತು. ಆದ್ರೆ ಇದನ್ನ ಖಡಾಖಂಡಿತವಾಗಿ ಅಲ್ಲಗಳಿರೋ ಸರ್ವೋಚ್ಚ ನ್ಯಾಯಾಲಯ ಮೊದಲಿನಿಂದಾನೂ ಮಹಿಳೆಯನ್ನ ದಬ್ಬಾಳಿಕೆಗೆ ತಳ್ಳಲಾಗ್ತಿದೆ, ಸ್ವಾಯತ್ತತೆಯನ್ನ ಗಮನಿಸಲಾಗ್ತಿದೆ, ಸಮಾಜ ಹೇಳದಂತೆ ಆಕೆ ಕೇಳಬೇಕು ಅನ್ನೋ ಒತ್ತಾಯಿಸಲಾಗ್ತಿದೆ. ಇದರಿಂದ ಮಹಿಳೆಯ ಘನತೆಗೆ ಧಕ್ಕೆಯಾಗ್ತಿದೆ. ಹೀಗಾಗಿ ಈ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ಈ ಐತಿಹಾಸಿಕ ತೀರ್ಪಿನಲ್ಲಿ ಮತ್ತೊಂದು ಮಹತ್ವದ ಅಂಶವನ್ನ ನ್ಯಾಯಾಲಯ ಹೈಲೈಟ್ ಮಾಡಿದೆ. ಅದೇನಪ್ಪಾ ಅಂದ್ರೆ ವ್ಯಭಿಚಾರ ಅಪರಾಧ ಅಂತ ಪರಿಗಣಿಸಲಾಗದೆ ಇದ್ರೂ ಈ ಅನೈತಿಕ ಸಂಬಂಧದಿಂದ ಗಂಡ ಹೆಂಡತಿಯ ನಡುವಿನ ಸಂಬಂಧವೇ ಹಳಸಿ ಹೋಗಿ ತುಳಿತಕ್ಕೊಳಗಾದ ವ್ಯಕ್ತಿ ಗಂಡನೇ ಆಗಿರ್ಬೋದು ಹೆಂಡತಿನೇ ಆಗಿರ್ಬಹುದು, ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮತ್ತೊಬ್ಬ ವ್ಯಕ್ತಿ ಪ್ರೇರೇಪಿಸಿದ್ರೆ ಅಥವಾ ಕಾರಣವಾದ್ರೆ ಅದು ಖಂಡಿತ ಅಪರಾಧವಾಗತ್ತೆ. ಐಪಿಸಿ ಸೆಕ್ಷನ್ ನ 306 ಅಡಿಯಲ್ಲಿ ಅಂತಹ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಬಹುದು. ಐಪಿಸಿ ಸೆಕ್ಷನ್ 497 ಹೊಡೆದು ಹಾಕಿದ್ರಿಂದ ಭಾರತೀಯ ಅಪರಾಧ ಪ್ರಕ್ರಿಯಾ ಸಂಹಿತೆ ಕೂಡ ಅಸಾಂವಿಧಾನಿಕವಾಗಿದೆ. ಇನ್ನು ಸೆಕ್ಷನ್ 497 ಮದುವೆಯ ಪಾವಿತ್ರ್ಯತೆನ ಕಾಪಾಡುತ್ತೆ ಅನ್ನೋದು ಅರ್ಜಿದಾರನ ವಾದವಾಗಿತ್ತು. ಆದ್ರೆ ನ್ಯಾಯಮೂರ್ತಿಗಳು ಹೇಳಿದ್ದೇನೆಂದ್ರೆ ಒಂದ್ ವೇಳೆ ಗಂಡ ತನ್ನ ಮದುವೆಯಿಂದ ಆಚೆಗೆ ಮದುವೆಯಾಗದ ಪರಸ್ತ್ರೀಯೊಂದಿಗೆ ವ್ಯಭಿಚಾರ ನಡೆಸಿದ್ರೆ ಅಥವಾ ಅಕ್ರಮ ಸಂಬಂಧ ಇಟ್ಕೊಂಡಿದ್ರೆ ಇದರಿಂದ ಮದುವೆಯ ಪಾವಿತ್ರ್ಯತೆಗೆ ಧಕ್ಕೆ ಬರೋದಿಲ್ವಾ? ಏಕಾಂಗಿ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ರೆ ಗಂಡ ದಾಂಪತ್ಯ ನಿಷ್ಠೆ ಕಾಪಾಡದಂತಾಗತ್ತಾ ಅಂತ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಪ್ರಶ್ನೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಂತಹ ವ್ಯಕ್ತಿ ಮತ್ತೊಬ್ಬ ಪುರುಷನ ಅನುಮತಿಯೊಂದಿಗೆ ಆತನ ಹೆಂಡತಿಯೊಂದಿಗೆ ವ್ಯಭಿಚಾರ ನಡೆಸೋದು ಹೇಗೆ ಕಾನೂನಿಗೆ ಮಾನ್ಯವಾಗುತ್ತೆ? ಪರಸ್ತ್ರೀಯೊಂದಿಗೆ ಅನೈತಿಕ ಸಂಬಂಧ ಇಟ್ಕೊಂಡ ಮೊದಲನೇ ವ್ಯಕ್ತಿ ಮತ್ತೊಬ್ಬ ಪರಪುರುಷನೊಂದಿಗೆ ತನ್ನ ಹೆಂಡತಿಯನ್ನೇ ವ್ಯಭಿಚಾರಕ್ಕೆ ಇಳಿಯೋಕೆ ಪುಸಲಾಯಿಸಿದ್ರೆ ಅದು ಕೂಡ ಹೇಗೆ ಮಾನ್ಯವಾಗುತ್ತೆ ಅಂತ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಈ ವಾದ ಸರಣಿಯ ಪರಿಣಾಮವಾಗಿ ಈ ಕುಲಗೆಟ್ಟು ಹೋದ ಕಾನೂನೇ ಬೇಡ ಅಂತ ನ್ಯಾಯಮೂರ್ತಿಗಳು ಸರ್ವಾನುಮತದಿಂದ ವ್ಯಭಿಚಾರ ಅಪರಾಧ ಅಲ್ಲ ಅಂತ ತೀರ್ಪು ಕೊಟ್ಟಿದ್ದಾರೆ. ಈಗ ನೀವು ಹೇಳಿ, ವ್ಯಭಿಚಾರ ಅಥವಾ ಅನೈತಿಕ ಸಂಬಂಧ ತಪ್ಪ ಸರಿನಾ?